ಪರಪ್ಪನ ಅಗ್ರಹಾರದಲ್ಲಿ ನಟಿಮಣಿಯರ ಹೈಡ್ರಾಮಾ. ಜೈಲಿನಲ್ಲಿ ಅರಗಿಣಿಯರ ಡಿಮ್ಯಾಂಡ್ ಏನು ಗೊತ್ತಾ? ನಟಿ ಸಂಜನಾ ಹಾಗೂ ರಾಗಿಣಿ ಜೈಲು ಸೇರಿ 3 ದಿನ ಕಳೆದಿಲ್ಲ. ಅಷ್ಟರಲ್ಲಿ ಹೈಡ್ರಾಮಾನೇ ಸೃಷ್ಟಿ ಮಾಡಿದ್ದಾರೆ. ನಮಗೆ ಚಿಕನ್ ಬೇಕು, ಮಲಗೋಕೆ ಹಾಸಿಗೆ ಬೇಕು ಅಂತ ಹೇಳಿ ಜೈಲು ಸಿಬ್ಬಂದಿಗಳ ಜೊತೆ ಜಟಪಟಿ ಗಿಳಿದಿದ್ದಾರೆ. ಹೌದು, ಸಂಜನಾಗೆ ಡೈಲಿ ಚಿಕನ್ ಬೇಕಂತೆ. ಚಿಕನ್ ಪೀಸ್ ಇಲ್ಲದೆ ಊಟ ಸೇರಲ್ವಂತೆ. ಹಾಗೆ ರಾಗಿಣಿ ಸಹ ಆರಾಮಾಗಿ ಮಲಗೋಕೆ ಮಂಚ ಹಾಗೂ ಹಾಸಿಗೆ ಬೇಕಂತೆ. ಹೀಗೆ ಒಂದರ ಮೇಲೊಂದು ಡಿಮ್ಯಾಂಡ್ ಮಾಡಲು ಈ ನಟಿಯರು ಶುರು ಮಾಡಿದ್ದು. ಇವರ ಈ ಹೈಡ್ರಾಮಾಕ್ಕೆ ಜೈಲು ಸಿಬ್ಬಂದಿ ಬೇಸತ್ತಿದ್ದಾರೆ. ಸಿನಿಮಾದಲ್ಲಿ ನಾವು ನಟನೆ ಮಾಡ್ತಿದ್ವಿ, ಈಗ ನಿಜ ಜೀವನದಲ್ಲಿಯೂ ಅಂತಹ ಪರಿಸ್ಥಿತಿಯನ್ನೇ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೊಡ್ಡ ದೊಡ್ಡ ಸ್ಟಾರ್ಸ್, ರಿಯಲ್ ಎಸ್ಟೇಟ್ ಉದ್ಯಮಿಗಳು ರಾಜಕೀಯಗಳ ಮಕ್ಕಳನ್ನ ಬಿಟ್ಟು ನಮ್ಮಂತವರನ್ನ ಟಾರ್ಗೆಟ್ ಮಾಡಿ ಬಂಧಿಸಿ ಜೈಲಿಗಿಟ್ಟಿರೋದು ಅಂತ ಜೈಲು ಸಿಬ್ಬಂದಿಗಳ ಎದುರು ಕಣ್ಣೀರಿಟ್ಟಿದ್ದಾರೆ. ಈ ಅರಗಿಣಿಯರ ಡ್ರಾಮಾ ನೋಡಿದ ಜೈಲು ಅಧಿಕಾರಿಗಳು, ನೀವು ಎಷ್ಟೇ ಕಣ್ಣೀರು ಹಾಕಿದ್ರು ಜೈಲಿನಲ್ಲಿ ನಿಯಮ ಪಾಲಿಸಲೇಬೇಕು, ನಿಮಗೆ ಚಿಕನ್ ಬೇಕು ಅಂದ್ರೆ ವಾರಕ್ಕೊಮ್ಮೆ ಶುಕ್ರವಾರ ಮಾತ್ರ ಕೊಡ್ತೀವಿ, ಅವತ್ತೇ ತಿನ್ನಿ ಅಂತ ಖಡಕ್ ಆಗಿ ವಾರ್ನಿಂಗ್ ನೀಡಿದ್ದಾರೆ. ಒಟ್ಟಿನಲ್ಲಿ ಜೈಲು ಹಕ್ಕಿಗಳಾದ ಸಂಜನ ಹಾಗೂ ರಾಗಿಣಿ ನಾಟಕಗಳು ಒಂದ ಎರಡ, ಊಟಕ್ಕಾಗಿ ಕಿರಿಕ್ಕು, ಹಾಸಿಗೆಗಾಗಿ ಕಿರಿಕ್ಕು, ಹೀಗೆ ಡೈಲಿ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಪ್ರತಿಯೊಂದು ವಿಷಯಕ್ಕೂ ಕಿರಿಕ್ ಮಾಡಿಕೊಂಡೇ ದಿನ ದೂಡುತ್ತಿದ್ದಾರೆ. ನಮಸ್ತೆ ವೀಕ್ಷಕರೇ, ನಾನು ಸಂಪೂರ್ಣ ಗೌಡ. ನಾವು ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ದೇವೆ. ನಿಮ್ಮೆಲ್ಲರ ಪ್ರೋತ್ಸಾಹ ನಮಗಿರಲಿ. ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.